ಗಂಡ ಸರಿ ಹೋಗಬೇಕು ಗಂಡ ಪರಿವರ್ತನೆ ಆಗಬೇಕು ಒಂದು ಒಳ್ಳೆಯ ಜೀವನ ನಾವು ನಡೆಸಬೇಕು ಎಂಬತಕ್ಕಂಥ ಮಕ್ಕಳುಗಳಿಗೆ ಈ ಪದ್ಧತಿ ಮಾಡಿದ್ದು ಆಯಿತು ಅಂತಂದರೆ ಪ್ರತಿ ವ್ಯವಸ್ಥೆಯಲ್ಲೂ ಸಹ ನಿಮ್ಮ ದಾಂಪತ್ಯ ಜೀವನದಲ್ಲಿರತಕ್ಕಂತಹ ಕೆಟ್ಟ ದುಷ್ಟ ನೆಗೆಟಿವ್ ಶಕ್ತಿಯೂ ಸಹ ಉಚ್ಚಾಟನೆ ಆಗುತ್ತೆ ನಿಮ್ಮ ಸಂಪೂರ್ಣವಾದಂಥ ಕರ್ಮದ ಫಲ ವಿಮೋಚನೆ ಆಗಿ ದಾಂಪತ್ಯದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದು ಹುಟ್ಟುತ್ತೆ ನಮಸ್ಕಾರ ಆ ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ದಿನ ಬಹಳ ವಿಶೇಷವಾಗಿರತಕ್ಕಂತಹ ಸಂಚಿಕೆ ಇದೆ ಏನು ಅಂತಂದರೆ ಎಲ್ಲರ ಜೀವನದಲ್ಲೂ ಹುಟ್ಟು ಸಾವು ಸಹಜ ಹುಟ್ಟಿದ ಮನುಷ್ಯ ಬದುಕಲೇಬೇಕು ಒಂದಷ್ಟು ವರ್ಷ ತಾಯಿಯೊಟ್ಟಿಗೆ ಜೀವನ ಒಂದಷ್ಟು ವರ್ಷ ಸ್ನೇಹಿತರೊಟ್ಟಿಗೆ ಒಂದಷ್ಟು ವರ್ಷ ಎಂಬತಕ್ಕಂಥದ್ದು ದಾಂಪತ್ಯದಲ್ಲಿ ಲಗ್ನ ಆದ ಬಳಿಕ ನಿಜವಾದ ಜೀವನ ನಿಜವಾದ ಜೀವನದ ಸತ್ಯಾಂಶ ತಿಳಿಯುವಂಥದ್ದು ಅಷ್ಟರಲ್ಲಿ ಮನುಷ್ಯ ನಶ್ವರವಾಗಿ ಹೋಗಿರ್ತಾನೆ ಪುಣ್ಯಕ್ಕೆ ದಾಂಪತ್ಯ ಚೆನ್ನಾಗಿದ್ದರೆ ಚೆನ್ನಾಗಿತ್ತು ದಾಂಪತ್ಯ ಚೆನ್ನಾಗಿಲ್ಲ ಅಂತಂದರೆ ಮುಗಿದು ಹೋಯಿತು ಜೀವನ ಅಲ್ಲಿಗೆ ಡೈವರ್ಸು ಕೋರ್ಟು ಕಚೇರಿ ಇವೆಲ್ಲ ಅಲ್ದಾಡಿಕೊಂಡು ಸಾಯಬೇಕಾಗುತ್ತೆ ಇಂಥದ್ದು ನಿಮ್ಮ ಜೀವನದಲ್ಲಿ ದಾಂಪತ್ಯದಲ್ಲಿ ಇದೆ ಮಾನಸಿಕವಾಗಿ ನೀವುಗಳನ್ನು ಅರಳುತ್ತಾ ಇದ್ದೀರಿ ವೈರಾಗ್ಯ ಆಗಿದೆ ನನಗೆ ದಾಂಪತ್ಯನೇ ಬೇಡ ಅನ್ನತಕ್ಕಂತಹ ಗಂಡನಿಗೆ ಗಂಡ ಸರಿ ಹೋಗಬೇಕು ಗಂಡ ಪರಿವರ್ತನೆ ಆಗಬೇಕು ಒಂದು ಒಳ್ಳೆಯ ಜೀವನ ನಾವು ನಡೆಸಬೇಕು ಎಂಬತಕ್ಕಂಥ ಹೆಣ್ಣು ಮಕ್ಕಳುಗಳಿಗೆ ಅತ್ಯದ್ಭುತವಾಗಿರತಕ್ಕಂತಹ ಸಣ್ಣ ಪರಿಹಾರದ ಮಾರ್ಗವನ್ನು ತಿಳಿಸ್ತೇನೆ ಮನೆಯಲ್ಲಿ ನೀವುಗಳೇ ನಿಮ್ಮನೆಯಲ್ಲೇ ಮಾಡಿಕೊಳ್ತಕ್ಕಂಥ ಇದು ದಯಮಾಡಿ ಮಾಡಿಕೊಳ್ಳಿ ಈ ಪದ್ಧತಿ ಮಾಡಿದ್ದು ಆಯಿತು ಅಂತಂದರೆ ಪ್ರತಿ ವ್ಯವಸ್ಥೆಯಲ್ಲೂ ಸಹ ನಿಮ್ಮ ದಾಂಪತ್ಯ ಜೀವನದಲ್ಲಿರತಕ್ಕಂತಹ ಕೆಟ್ಟ ದುಷ್ಟ ನೆಗೆಟಿವ್ ಶಕ್ತಿಯೂ ಸಹ ಉಚ್ಚಾಟನೆ ಆಗುತ್ತೆ ಪ್ರತಿ ವ್ಯವಸ್ಥೆಯಲ್ಲೂ ಆನಂದಮಯವಾದಂತಹ ಜೀವನ ಸುಖದ ಸಂಸಾರ ಗಂಡ ಹೆಂಡತಿಯಲ್ಲಿ ಹೊಂದ್ಕೊಂಡು ಹೋಗತಕ್ಕಂಥ ಒಂದು ಪ್ರಭಾವಗಳು ಅತಿ ಹೆಚ್ಚು ಬೆಳೆಯುತ್ತವೆ ಇದ್ರದ್ದು ಸಣ್ಣ ಪರಿಹಾರ ನಾನು ನಿಮಗೆ ತಿಳಿಸ್ತೇನೆ ದಯಮಾಡಿ ಈ ಪರಿಹಾರವನ್ನು ತಾವುಗಳು ಮಾಡೋದು ಬಹಳ ಉತ್ತಮ ನಿಮ್ಮ ಮನೆಯಲ್ಲಿ ಅತಿಯಾಗಿ ಜಗಳ ಆಗ್ತಿದೆ ಗಂಡ ಹೆಂಡತಿಯ ಮಾತು ಕೇಳ್ತಾ ಇಲ್ಲ ಹೆಂಡತಿ ಗಂಡನ ಮಾತು ಇಲ್ಲ ದಿನ ಬೆಳಿಗ್ಗೆ ಆಯಿತು ಅಂತಂದರೆ ಮುಖ ನೋಡಿದ ತಕ್ಷಣ ಕಿತ್ತಾಡುವಂಥದ್ದು ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಅತಿ ಹೆಚ್ಚು ದುಷ್ಟ ಪರಿಣಾಮ ಬೀಳುವಂಥದ್ದು ಮನೆಯೇ ಸ್ಮಶಾನವಾಗಿ ನಿಲ್ಲತಕ್ಕಂಥ ಪ್ರವೃತ್ತಿಗೆ ಬಂದ್ಬಿಡುತ್ತೆ ಹೆಂಡತಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ಗಂಡನಿಗೆ ಹೇಳಿದರೂ ಸಹ ಆತ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಹೆಂಡತಿಯ ಮಾತಿಗೆ ಪ್ರತಿ ವಿರುದ್ಧವಾದಂತಹ ಮಾತುಗಳನ್ನು ಹೇಳಿ ಆವೇಶಕ್ಕೊಳಗು ಮಾಡಿ ಕಿರಿಕಿರಿ ಗೊಂದಲ ಬಡದಾಟ ಬಹಳಷ್ಟು ದಾಂಪತ್ಯದಲ್ಲಿ ಇದುವರೆಗೂ ನಡೀತಾ ಇದೆ ಇದೆಲ್ಲದಕ್ಕೂ ಹಾಗೂ ಕೋರ್ಟ್ವರೆಗೂ ಹೋಗಿ ನಿಂತಿರತಕ್ಕಂತಹ ನಿಮ್ಮ ದಾಂಪತ್ಯದ ಕರ್ಮ ಪೀಡ ನಿವಾರಣೆ ಆಗಬೇಕಾದರೆ ಈ ಒಂದು ವಿಧಾನ ನಾನು ಹಾಗೆ ಮಾಡಿ ನಿಮ್ಮ ಸಂಪೂರ್ಣವಾದಂಥ ಕರ್ಮದ ಫಲ ವಿಮೋಚನೆ ಆಗಿ ದಾಂಪತ್ಯದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದು ಹುಟ್ಟುತ್ತೆ ಇದು ಒಂದು ಭಾಗ ಯಾಕೆ ಪದೇ 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 ದಾಂಪತ್ಯದಲ್ಲಿ ಕೆಟ್ಟದಾಗುತ್ತೆ ತೊಂದರೆಗಳಾಗುತ್ತೆ ಅಂತಕ್ಕಂಥದ್ದು ನಾನು ಮುಂದಿನ ಎಪಿಸೋಡಲ್ಲಿ ನಿಮಗೆ ತಿಳಿಸ್ತೇನೆ ಹಾಗಾಗಿ ಇದು ಪರಿಹಾರ ಆಗಲಿಕ್ಕೆ ಮೂಲ ಮುಖ್ಯವಾದಂಥದ್ದು ಒಂದು ಪರಿಹಾರದ ಮಾರ್ಗ ನಾನು ನಿಮಗೆ ತಿಳಿಸ್ತೇನೆ ಒಂದು ಒಂಬತ್ತು ದೀಪಗಳನ್ನು ಹಚ್ಚಬೇಕಾಗತ್ತೆ ಅಥವಾ ನಾಲ್ಕು ಮುಖ ಇರತಕ್ಕಂತಹ ಎರಡು ಕಂಬದ ದೀಪಗಳು ಜೊತೆಗೆ ಒಂದು ಪ್ರಧಾನ ದೀಪ ಒಂಬತ್ತು ದೀಪ ಆಗುತ್ತೆ ಇದರಲ್ಲಿ ಈ ಒಂಬತ್ತು ದೀಪಗಳು ಸಹ ನವದುರ್ಗೆಯರಿಗೆ ಸಂಬಂಧಪಡ್ತಕ್ಕಂಥದ್ದು ಅದರೊಟ್ಟಿಗೆ ಒಂದು ತಟ್ಟೆಯಲ್ಲಿ ಒಂದು ಬೊಗಸೆ ಅಕ್ಕಿಯನ್ನು ಹಾಕಿ ತಟ್ಟೆಯಲ್ಲಿ ಒಂದು ಬೊಕ್ಸಿ ಅಕ್ಕಿ ಹಾಕಿ ಅದನ್ನು ಇಟ್ಕೊಳ್ಳಿ ಜೊತೆಗೆ ಸ್ವಲ್ಪ ದೊಡ್ಡದಾಗಿರ್ತಕ್ಕಂತಹ ಎರಡು ವಿಳೆದೆಲೆ ಆ ವಿಳೆದೆಲೆ ಮೇಲೆ ಒಂದಷ್ಟು ಅರಿಶಿನ ಕುಂಕುಮ ಸ್ವಲ್ಪ ಜಾಸ್ತಿನೇ ಇರಲಿ ಅರಿಶಿಣ ಕುಂಕುಮ ಯಾಕೆ ಹೇಳ್ತೇನೆ ಅಂತಂದರೆ ಈ ಅರಿಶಿಣ ಮತ್ತು ಕುಂಕುಮವನ್ನು ಎರಡು ಗೊಂಬೆಗಳಾಗಿ ಮಾಡಿ ಅರಿಶಿನವನ್ನು ಕಲಸಿ ಅದನ್ನು ತಟ್ಟುಕೊಂಡು ನೀಟಾಗಿ ಎರಡು ಗೊಂಬೆ ಮಾಡಿ ಅರ್ಶನದೊಂದು ಗೊಂಬೆ ಕುಂಕುಮದೊಂದು ಗೊಂಬೆ ಎರಡನ್ನೂ ಸಹ ಒಂದೊಂದು ವಿಳೆದೆಲೆ ಮೇಲೆ ಇಡಿ ಒಂದೊಂದು ವಿಳೆದೆಲೆ ಮೇಲೆ ಈ ಗೊಂಬೆಗಳನ್ನು ಇಟ್ಟು ಈ ವಿಳೆದೆಲೆಗಳನ್ನು ಅಕ್ಕಿಯ ಮೇಲಿಡಬೇಕು ಒಂಬತ್ತು ದೀಪಗಳ ನಡುವೆ ಈ ಎರಡು ಗೊಂಬೆಗಳನ್ನು ಇಟ್ಟುವಂತಹ ಉದ್ದೇಶ ಏನು ಅಂತಂದರೆ ಈ ಪೂಜೆಯನ್ನು ಹೆಚ್ಚಾಗಿ ಹೆಂಡತಿಯೇ ಮಾಡಬೇಕು ಹೆಂಡತಿ ಮಾಡಿದಾಗ ಆಕೆ ಆ ವಿಧಾನ ಮಾಡ್ತಿರತಕ್ಕಂತಹ ಸಮಯದಲ್ಲಿ ಆಕೆಯ ಶರೀರದಲ್ಲಿರತಕ್ಕಂತಹ ಕೆಟ್ಟ ಹಾಗೂ ನೆಗೆಟಿವ್ ಫೀಲ್ ಕೆಟ್ಟ ಶಕ್ತಿಗಳು ಹೊರಗಡೆ ಹೋಗುತ್ತವೆ ಈ ಅರ್ಶಿನ ಕುಂಕುಮದ ಗೊಂಬೆಗಳನ್ನು ಮಾಡಿಕೊಂಡು ಈ ಒಂಬತ್ತು ದೀಪದೊಳಗಡೆ ಇಟ್ಟುಕೊಂಡು ನೀವುಗಳು ವಿಶೇಷವಾಗಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಐದು ಹೂವಿನಿಂದ ಐದು ಹೂವು ಭಾಳ ಮುಖ್ಯವಾಗಿರತಕ್ಕಂಥದ್ದು ಈ ತಂತ್ರ ಪೂಜೆಗಳಿಗೆ ದಾಸವಾಳ ಭಾಳ ಮುಖ್ಯವಾದ್ದು ಕೆಂಪು ದಾಸವಾಳ ಸಿಗಲಿಲ್ಲ ಗುಲಾಬಿ ತೊಗೊಳ್ಳಿ ನೀಲಿ ಹೂವು ಸಿಗುತ್ತೆ ಶತ್ರು ಸಂಹಾರಕ್ಕೆ ಬಳಸ್ತೇವೆ ಪೂಜೆಗಳಿಗೆ ಬಳಸುವಂಥ ಹೂವು ಈ ಹೂವು ನೀಲಿ ಹೂವು ತಗೊಳ್ಳಿ ನೀಲಿ ಹೂವಲ್ಲಿ ಯಾವ ಹೆಸರಿನ ಹೂವಾದರೂ ಆದರೂ ಚಿಂತೆ ಇಲ್ಲ ನೀಲಿ ಹೂವು ಬೇಕು ನನಗೆ ಕೆಂಪುದು ನೀಲಿ ಬಿಳಿ ಹಾಗೂ ಹಳದಿ ಹಾಗೂ ಮತ್ತೊಂದು ಸಾವಂತಿಗೆ ಯಾವುದಾದ್ರು ತಗೊಳ್ಳಿ ಈ ಐದು ಹೂಗಳನ್ನು ತೆಗೆದುಕೊಂಡು ಆ ಗೊಂಬೆಗಳ ಮೇಲೆ ಇಟ್ಟು ನೀವು ನಿಮ್ಮ ಯಜಮಾನನ ಹೆಸರನ್ನು ಹೇಳಿ ನಿಮ್ಮಲ್ಲಿ ಆ ಸಮಸ್ಯೆಗಳನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ವಿಧಾನವನ್ನು ಸರಿಸುಮಾರು ಒಂಬತ್ತು ದಿನಗಳ ಕಾಲ ಮಾಡಿ ಆದರೆ ಒಂಬತ್ತು ದಿನದವರೆಗೂ ಮಾಡಬೇಕಾದರೆ ದಿನಕ್ಕೆ ಈ ವಿಧಾನವನ್ನು ಬದಲು ಮಾಡ್ತಾ ಹೋಗಬೇಕು ಹೇಗೆ ಅಂತ ಹೇಳ್ತೇನೆ ಒಂದು ದಿನ ಮಾಡಿದ ಗೊಂಬೆಯನ್ನು ಮರುದಿನ ಇಡೋ ಹಾಗಿಲ್ಲ ಈಗ ಬೆಳಗ್ಗೆ ನೀವು ರೆಡಿ ಮಾಡಿಟ್ಟಿರ್ತೀರ ಮತ್ತೆ ರಾತ್ರಿ ಅನ್ನೋಷ್ಟರಲ್ಲಿ ಯಜಮಾನ್ರು ಮನೆಗೆ ಬಂದಾಗ ಅವ್ರ ಮುಖದಿಂದ ಇದನ್ನು ಇಳೆ ತೆಗೆದು ಸುಡಬೇಕು ಅವರು ನಿಮ್ಮ ಮುಖದಿಂದ ಇಳೆ ತೆಗಿಬೇಕು ನೀವು ಅವ್ರ ಮುಖದಿಂದ ಇಳೆ ತೆಗಿಬೇಕು ಇದು ವಿಳೆದೆಲೆ ಸಮೇತವಾಗಿ ಸುಡಬೇಕು ಹೀಗೆ ಒಂಬತ್ತು ದಿನಗಳ ಕಾಲ ಮಾಡೋದರಿಂದ ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಗಲಾಟೆ ಘರ್ಷಣೆ ಕಿರಿಕಿರಿ ಮನಸ್ತಾಪ ಗೊಂದಲಗಳು ವಿಚ್ಛೇದನೆಂಬತಕ್ಕಂಥದ್ದು ಬರುವುದಿಲ್ಲ ಇದರಿಂದ ನಿಮ್ಮ ದಾಂಪತ್ಯದಲ್ಲಿ ಸುಖ ಸಂತೋಷ ನೆಮ್ಮದಿ ಮನಃಶಾಂತಿ ಶಾಶ್ವತವಾಗಿ ನೆಲೆಸುತ್ತೆ ಹಾಗೂ ನಿಮ್ಮ ಇಬ್ಬರ ಶರೀರದಲ್ಲಿ ಲಕ್ಷಣದಲ್ಲಿರತಕ್ಕಂಥ ಅಷ್ಟು ದರಿದ್ರವು ಸುಟ್ಟು ಸರ್ವನಾಶವಾಗಿ ಹೋಗುತ್ತೆ ತಪ್ಪದೆ ಇದನ್ನು ಮಾಡಿ ಈ ಒಂಬತ್ತು ದಿನ ಇದು ಮಾಡಿದ ಮೇಲೆ ಹತ್ತನೇ ದಿನಕ್ಕೆ ನಿಮ್ಮ ಕುಲದೇವರಿಗೆ ನಿಮ್ಮ ಕುಲದೇವರಲ್ಲಿ ಹೆಣ್ಣು ದೇವರೇ ಪ್ರಧಾನ ಶ್ರೇಷ್ಠವಾಗಿದ್ದರೆ ಆ ದೇವಿಗೆ ಒಂದಷ್ಟು ಮೊಸರನ್ನು ಮಾಡಿಕೊಂಡು ಹೋಗಿ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಿಕೊಂಡು ಆ ಮೊಸರನ್ನು ಸ್ವಲ್ಪ ಉಳಿದದ್ದು ಜನರಿಗೆ ಹಂಚಿ ಒಂದು ಒಂಬತ್ತು ಜನ ಮುತ್ತೈದರು ಐದು ಜನ ಮುತ್ತೈದರು ಹಂಚಿ ಬರೋದ್ರಿಂದ ನಿಮ್ಮ ದಾಂಪತ್ಯದಲ್ಲಿರತಕ್ಕಂಥ ಎಲ್ಲ ಕರ್ಮಗಳು ನಿವಾರಣೆ ಆಗುತ್ತೆ ತಪ್ಪದೆ ದಯಮಾಡಿ ಇದನ್ನು ಮಾಡಿ ಮಾಡಿ ನೋಡಿ ಬಲಿಷ್ಠವಾದ ಪರಿಹಾರ ಇದು ಜೊತೆಗೆ ನಾವು ಇದೇ ಮಾಘ ಮಾಸದ ಮುಂದಿನ ತಿಂಗಳಿನಲ್ಲಿ ನವಚಂಡಿ ಹಾಗೂ ಶತಚಂಡಿ ಪೂಜೆಯನ್ನು ಮಾಡಬೇಕು ಎಂಬತಕ್ಕಂತಹ ವ್ಯವಸ್ಥೆಯಲ್ಲಿದ್ದೇವೆ ಇದು ಬಹಳ ದೊಡ್ಡ ವಿಧಾನ ಇದಕ್ಕೆ ನೂರ ಎಂಟು ಜನ ದಂಪತಿಗಳು ಹಾಗೂ ಪ್ರಧಾನವಾಗಿ ಪೂಜೆ ಮಾಡಲಿಕ್ಕೆ ಕೂರಿಸತಕ್ಕಂಥ ಪದ್ಧತಿ ಇರುತ್ತೆ ಆಸಕ್ತಿ ಇರತಕ್ಕಂಥವರು ಬೇರೆ ಊರಿನಿಂದ ಬರಬಹುದು ಬಂದು ಭೇಟಿಯಾಗಿ ಬರುವ ಮುಂಚೆ ಪೂಜೆಯ ದಿನಾಂಕ ಹಾಗೂ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಊರು ಇವೆಲ್ಲವನ್ನು ಸಹ ನೋಂದಾಯಿಸಬೇಕಾಗುತ್ತೆ ಇದರ ವಿಶಿಷ್ಟತೆ ವಿಧಾನಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ